ಇದಕ್ಕೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗಬೇಕು. ಇದನ್ನ ಮಾತಾಡ್ತಾ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನು ಅನೇಕ ಬದಲಾವಣೆಗಳನ್ನು ತರ್ತಾ ನಾಡಿನಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿಗಳನ್ನು ಪಾಲನೆ ಮಾಡ್ತಾ ಆಯಾಯ ಕಾಲಕ್ಕೆ ಸರ್ಕಾರಗಳಿಗೆ ಕಿವಿ ಹಿಂಡಿ ತಿಳುವಳಿಕೆಯನ್ನು ಹೇಳ್ತಾ ಏನೇ ಮಾಡಿದರೂ ಕೂಡ ನಾವು ಮಾತ್ರ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ನಡ್ಕೊಳ್ಳುವ ಸನ್ನಿವೇಶದಲ್ಲಿ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಕಾಂಗ್ರೆಸ್ನವರೇ, ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಮಾನ್ಯ ದೇವೇಗೌಡರೇ, ದೇವೇಗೌಡರು ನಮಗೆಲ್ಲ ತಂದೆ ಸಮಾನ, ಹೌದೇನಪ್ಪ? ಹಿರಿಯರು, ಪ್ರಧಾನಿಗಳಾದವರು, ತಾವು ಆ ರಷ್ಯಾದವರು ಏನು ಯುದ್ಧ ಮಾಡ್ತವರು ಬ್ಯಾಡ್ರೋ ಅಪ್ಪ, ಯಾಕೆ ಮಾಡ್ತೀರಿ ಅಂತ ಹೇಳಿ. ಅದ್ರ ಬದಲಿಗೆ ಬೇಕಾದ್ರೆ ಆ ಉತ್ತರ ಕೊರಿಯಾದಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ಬೇಡ ಮರ ಹಿಂಗೆಲ್ಲ ಬಂಡಾಟ ಮಾಡಬೇಡ, ಇಲ್ಲೇ ಕೂತ್ಕೊಂಡು ಅಮೇರಿಕಾಕ್ಕೆ ಬಾಂಬ್ ಹಾಕ್ತೀನಿ ಅಂತೀಯ, ಇಂಥದ್ದೆಲ್ಲ ಮಾಡಬಾರ್ದು, ಯಾರ್ಯಾರು ಯುದ್ಧ ಮಾಡ್ತಿರೋ ನೀವೆಲ್ಲ ಹಿಂಗೆ ಮಾಡಬೇಡ್ರಪ್ಪ ಅಂತ ತಿಳುವಳಿಕೆ ಹೇಳುವಂಥ ಮಹಾನ್ ವ್ಯಕ್ತಿತ್ವ ಮಾನ್ಯ ದೇವೇಗೌಡರು. ಅದನ್ನು ಬಿಟ್ಟು ತಾವು ಸೀಮಿತವಾದಂಥ ಕುಟುಂಬಕ್ಕೆ ತಮ್ಮ ಈ ಇಳಿ ವಯಸ್ಸಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ತರವಲ್ಲ. ಮಾನ್ಯ ದೇವೇಗೌಡರು ರೈತರ ಮಕ್ಕಳು ಇಂಥ ಒಳ್ಳೆ ಕೆಲಸಕ್ಕೆ ಒಳ್ಳೆ ಆಶೀರ್ವಾದ ಮಾಡಬೇಕು ಅಂಥೇಳಿ ಮಾನ್ಯ ದೇವೇಗೌಡರಿಗೆ ಹೇಳ್ತಾ ಈ ನಾಡಿನ ಎಲ್ಲ ರಾಜಕಾರಣವನ್ನು ತಿರಸ್ಕಾರ ಮಾಡಿ ಹೊಸ ನಾಡೊಂದನ್ನು ಕಟ್ಟೋಣ, ಹೊಸ ಬೀಡೊಂದನ್ನು ಕಟ್ಟೋಣ, ಎಲ್ಲ ಮುಕ್ತ ಭ್ರಷ್ಟಾಚಾರ ಆಡಳಿತವನ್ನು ನಾವು ಜಾರಿಗೆ ತರೋಣ ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಈಗ ಮಾನ್ಯ ದೆಹಲಿ ಮುಖ್ಯಮಂತ್ರಿ